ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಮಕೃಷ್ಣಯ್ಯ, ಮಧ್ಯಗ್ರಾಮ, ಪಾವಡ ತಾಲ್ಲೂಕು, ತುಮಕೂರು ಜಿಲ್ಲೆ. ಇವತ್ತಿನ ವಿಷಯ ಹೃದಯಾಘಾತ ಆಗದ ರೀತಿಯಲ್ಲಿ ಔಷಧಿ ತೆಗೆದುಕೊಂಡಾಗ ನಾವು ಜೀವನ ಪರ್ಯಂತ ಸಂತೃಪ್ತಿಯಿಂದ ಇರಬಹುದು ಎಂಬುದರ ಬಗ್ಗೆ ಹೇಳ್ತಾ ಇದ್ದೇನೆ. ನೋಡಿ, ಎಷ್ಟೋ ಜನ ಇವತ್ತು ಚೆನ್ನಾಗಿರ್ತಾರೆ, ಬೆಳಗ್ಗೆ ವಾಕಿಂಗ್ ಆಗಿ ಅಥವಾ ಕೆಳಗೆ ಬಿದ್ದು ತಿರ್ಗಾ ಅಸನೆ ಇರ್ತಾರೆ, ಕೇಳಿದ್ರೆ ಹೃದಯಾಘಾತ. ನಿನ್ನೆ ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ASI ಗಾಡಿಗಳು ಚೆಕ್ ಮಾಡುವಾಗ ಕೆಳಗೆ ಬಿದ್ದು ಅವರು ಅಸನಾಗಿದ್ದಾರೆ. ಅನೇಕ ಸ್ನೇಹಿತರು, ಇಂಜಿನಿಯರ್ಸ್, ಡಾಕ್ಟರ್ಸ್, ಪ್ರತಿಯೊಬ್ಬರು ಇವತ್ತಿದ್ದ ನಾಳೆ ಇರೋದಿಲ್ಲ. ಹೀಗಾಗಿ ಹೃದಯಾಘಾತ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯವಾದಂಥ ಅಂಶ. ಇದನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು. ಹೃದಯಾಘಾತಗಳು ಏಕೆ ಆಗ್ತವೆ, ಹೃದಯಾಘಾತವನ್ನು ತಪ್ಪಿಸ್ತಕ್ಕಂಥ ಔಷಧಿ ಯಾವುದಿದೆ, ಇದರ ಬಗ್ಗೆ ನಾವು ತಿಳ್ಕೋಬೇಕು. ಯಾಕೆಂದರೆ ಇವತ್ತು ಅದು ಏನು ಗೊತ್ತಿಲ್ಲ ಅಂದಾಗ ಅನೇಕ ತಂದೆ ತಾಯಿಗಳಿಗೆ ಮಕ್ಕಳಿಲ್ಲದ ಆಗ್ತಾರೆ, ಅಥವಾ ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸಿನವರೆಗೂ ಹೃದಯಾಘಾತಕ್ಕೆ ಈಡಾಗ್ತಾ ಇದ್ದಾರೆ. ಇದಕ್ಕೇನು ಅವರ ಜೀವನದ ಕ್ರಮ, ಆಹಾರದ ಕ್ರಮ, ಇವೆಲ್ಲವೂ ಕಾರಣ ಆಗ್ತದೆ. ಅವರು ತಗೊಳ್ತಕ್ಕಂಥ ಆಹಾರ ಇವೆಲ್ಲವನ್ನು ಹೃದಯಾಘಾತಕ್ಕೆ ಕಾರಣ ಆಗ್ತದೆ. ಈಗ ಏನು ಅಂತ ಹೇಳಿದ್ರೆ, ಮೊದಲು ನೀವು ನಿಮ್ಮ ಒಂದು ಕೊಲೆಸ್ಟ್ರಾಲ್ ಯಾವ ಮಟ್ಟದಲ್ಲಿದೆ ಅಂತ ನೀವು ಡಾಕ್ಟರ್ ಬಳಿ ಹೋಗಿ ಬ್ಲಡ್ ಕೊಟ್ಟು ನಿಮ್ಮ ಕೊಲೆಸ್ಟ್ರಾಲನ್ನು ಚೆಕ್ ಮಾಡ್ಕೋಬೇಕು. ಕೊಲೆಸ್ಟ್ರಾಲ್ದು ಒಂದು ಅಂಶ ಇದೆ, ಚೆನ್ನಾಗಿ ಪ್ರತಿಯೊಬ್ಬರು ಜ್ಞಾಪಕ ಇಟ್ಕೊಳ್ಳಿ. ಏನು ಟೋಟಲ್ ಕೊಲೆಸ್ಟ್ರಾಲ್? ಒಟ್ಟಾರೆ ಇರತಕ್ಕಂಥ ಕೊಲೆಸ್ಟ್ರಾಲ್ 200 ಒಳಗಿರಬೇಕು. ಅದ್ರ ಮೇಲ್ಪಟ್ಟಿದ್ರೆ ಹೃದಯಾಘಾತಕ್ಕೆ ಒಂದು ಪೂರಕವಾದ ಅಂಶ ಇದು ಕೊಲೆಸ್ಟ್ರಾಲ್. ಅದಕ್ಕೆ ಟೋಟಲ್ ಕೊಲೆಸ್ಟ್ರಾಲ್ 200 ಒಳಗಿಟ್ಕೋಬೇಕು. ಆಮೇಲೆ HDL ಕೊಲೆಸ್ಟ್ರಾಲ್ ಅಂತ ಇದೆ, ಇದು ವೆರಿ ಇಂಪಾರ್ಟೆಂಟ್, ಹೈ ಡೆನ್ಸಿಟಿ ಕೊಲೆಸ್ಟ್ರಾಲ್, ಇದು 35-55 ಒಳಗನೇ ಇರಬೇಕು. ಆವಾಗ ನಿಮ್ಮ ಹೃದಯ ಪರಿಪಕ್ವವಾಗಿರ್ತದೆ. ಜೊತೆಗೆ ಡೈರೆಕ್ಟ್ LDL ಅಂತ ಇದೆ, ಇದು 100 ಡೈರೆಕ್ಟ್ LDL. ಆಮೇಲೆ ನಾನ್ HDL ಕೊಲೆಸ್ಟ್ರಾಲ್ ಅಂತ ಇದೆ, ಇದು 130 ಇರಬೇಕು. ಇದು ಒಂದು ಪ್ರಿಸ್ಕ್ರಿಪ್ಷನ್. ಇದರ ಜೊತೆಗೆ ಈ ಟ್ರೈಕ್ಲೋರೈಡ್ಸ್ ಅಂತ ಇದೆ, ಅದು ಸ್ಲೋ ಪಾಯ್ಸನ್, ನಿಮಗೆ ಗೊತ್ತಿಲ್ಲದ ರೀತಿ ಮನುಷ್ಯನನ್ನ ಕೊಲ್ತದೆ. ಅದು ಎಷ್ಟಿರಬೇಕಪ್ಪ ಅಂದರೆ 150 ಒಳಗಿರಬೇಕು. ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಇದು ಸ್ಲೋ ಪಾಯ್ಸನ್. ಇದು ಯಾಕೆ ಬರ್ತದೆ ಈ ಟ್ರೈಕ್ಲೋರೈಡ್ಸ್ ಅಂದರೆ, ನೀವು ತಿನ್ನುವಾಗ ಹೆಚ್ಚು ಎಣ್ಣೆ ಪದಾರ್ಥಗಳು ತಿಂತೀರಿ, ಅಥವಾ ಆಹಾರದಲ್ಲಿ ಎಣ್ಣೆ ಪದಾರ್ಥ, ವಡೆ, ಪಕೋಡ, ಇದ್ಯಾವುದು ಮಂಡಕ್ಕಿ ಮಸಾಲ, ಮೆಣಸಿನಕಾಯಿ ಬೋಂಡ ಇಂಥವು ತಿಂದಾಗ ಈ ಒಂದು ಟ್ರೈಕ್ಲೋರೈಡ್ಸ್ ರೈಸ್ ಆಗ್ತದೆ. ಇದು ಏನಪ್ಪ ಅಂದರೆ, ಗೊತ್ತಿಲ್ಲದ ರೀತಿ ಹೃದಯವನ್ನು ನಿಧಾನವಾಗಿ ಸಾಯಿಸ್ತದೆ. ಆದ್ದರಿಂದ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಈ ಮೊದಲು ನೀವು ಕೊಲೆಸ್ಟ್ರಾಲನ್ನು ಪೂರ್ಣ ಪ್ರಮಾಣವಾಗಿ ಪರಿಶೀಲನೆ ಮಾಡ್ಕೊಳ್ಳಿ, ಅಂದರೆ ಪರೀಕ್ಷಿಸ್ಕೊಳ್ಳಿ. ಆವಾಗ ಏನಾಗ್ಬಿಡುತ್ತೆ, ನಿಮಗೊಂದು ಪಿಕ್ಚರ್ ಸಿಗ್ತದೆ, ಹೌದಲ್ವಾ, ನಮಗೆ ಇದರೊಳಗೆ ಇದ್ದರೆ ನಾವು ನಮ್ಮ ಹೃದಯ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಯಾಕೆಂದರೆ 1 35 ಸಾರಿ ಹೃದಯ ಬಡಿತ ಇರುತ್ತೆ, ಅದು ಸರಾಗವಾಗಿ ಆಗಬೇಕು. ಆ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ, ಇವಾಗ ಕುರಿ ಕಡಿದ್ರು, ಮೇಕೆ ಕಡಿದ್ರು, ಬಾಡೂಟ ಅಂದ್ಕೊಂಡು ಮದುವೆಗಳಲ್ಲಿ ತಿಂತಕ್ಕಂಥದ್ದು, ಅದಕ್ಕೆ ಡಾಲ್ಡಾ ಮಿಕ್ಸ್ ಮಾಡಿರ್ತಾರೆ, ಈ ಥರ ಆಹಾರ ತಿಂದಾಗ ಮಾಂಸ ಇವೆಲ್ಲ ರೆಡ್ ಮಟನ್, ಆ ಕೆಂಪು ಅಂದರೆ ಮೇಕೆ ಇರ್ಬೋದು, ಕುರಿ ಇರ್ಬೋದು, ಇನ್ನೊಂದು ಬೇರೆ ದನ ಇರ್ಬೋದು, ಈ ಥರ ಮಾಂಸನ ಯಾವಾಗ ತಿಂತಾರೆ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ನಿಮಗೆ ಗೊತ್ತಾಗೋದಿಲ್ಲ, ಏ ಚೆನ್ನಾಗಿತ್ತೋ ಬಿರಿಯಾನಿ, ಚೆನ್ನಾಗಿತ್ತು ಮಾಂಸ. ಆಮೇಲೆ ಮದ್ಯಪಾನ ಮಾಡುವಾಗ ಅತಿ ಹೆಚ್ಚು ಮಾಂಸ ತಿಂತಕ್ಕಂಥದ್ದು, ಫ್ರೈಸ್ ಅವು ಇವು, ಇಂಥ ಫ್ರೈಯೇ, ಎನಿ ಫ್ರೈ, ಡೀಪ್ ಫ್ರೈ ತಿಂದಾಗ ಈ ಟ್ರೈಗ್ಲೋರೈಡ್ಸ್ ಬರ್ತದೆ, ಜೊತೆಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ. ಈಗ ನಾನು ಇದಕ್ಕೆ ನಿಮಗೆ ಉಪಯುಕ್ತವಾದಂಥ ಮಾಹಿತಿ ಏನಂದರೆ, ಜೀವಮಾನದಲ್ಲಿ ನಿಮಗೆ ಹೃದಯಾಘಾತ ಆಗೋದಿಲ್ಲ. ಹೇಗೆ ಅಂತ ಹೇಳಿದ್ರೆ,
ವೀಳ್ಯದೆಲೆ ನೋಡಿದಿರಲ್ವಾ, ಇದು ಬಹುಮುಖ್ಯವಾದಂಥದ್ದು. ಇದು ಸಾವಿರಾರು ಜನಗಳಿಗೆ ಆಲ್ರೆಡಿ ಪರೀಕ್ಷೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಮಾಡಿರ್ತಕ್ಕಂಥ ವಿಚಾರ. ಅನೇಕ ನನ್ನ ಸ್ನೇಹಿತರ ಜೊತೆ ಚರ್ಚೆ ಮಾಡಿ ನಾಟಿ ವೈದ್ಯರು ಇವರೆಲ್ಲ ತಿಳಿಸಿದ್ದಾರೆ. ಪ್ರೆಸೆಂಟ್ ನಿಮಗೂ ಒಂದು ಸಲಹೆ ಏನಂದರೆ, ಈ ಸಲಹೆಯನ್ನು ನೀವೇ ಪರೀಕ್ಷೆ ಮಾಡ್ಕೋಬೋದು. ಆಮೇಲೆ ನೀವು ಯಾವ ಥರ ಬೇಕಾದರೂ ನಿಮ್ಮ ಜೀವನವನ್ನು ಮುಂದುವರಿಸ್ಬೋದು. ಏನಂದರೆ, ವೀಳ್ಯದೆಲೆ ಮೂರು ವೀಳ್ಯದೆಲೆ ತಗೊಳ್ಳಿ, ಆಮೇಲೆ ಐದು ಎಸಳು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ, ಆಮೇಲೆ ಶುಂಠಿ ಒಂದು ತುಂಡು ಚಿಕ್ಕದು, ಇವು ಮೂರನ್ನು ಒರಳುಕಲ್ಲಾಕಿ, ಹಳ್ಳಿನಲ್ಲಿದ್ದರೆ ಒರಳುಕಲ್ಲಾಕಿ ಕುಟ್ಟಿ, ಅಥವಾ ಸಿಟಿಯವರಾದರೆ ಮಿಕ್ಸಿನೋ ಇನ್ನೊಂದು ರೂಪದಲ್ಲಿ ಅದು ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ನೀವು ತಿನ್ನಬೇಕು. ಬೆಳಗ್ಗೆ ಟೈಮ್ ನಿಮಗೆ ತಿಂದು ಒಂದು ಅರ್ಧ ಗಂಟೆನೋ 15 ನಿಮಿಷ ಆದಾಗ ನೀವು ಕಾಫಿ ಕುಡೀರಿ, ಪರವಾಗಿಲ್ಲ. ಅಕಸ್ಮಾತ್ ನಿಮಗೆ ಬೆಳಗ್ಗೆ ಟೈಮ್ ಸಿಕ್ಕೋದಿಲ್ಲ ಅಂದರೆ ನೀವು ವಾಕಿಂಗ್ ಮುಗಿಸಿ ಬಂದ ಮೇಲೂ ತಿಂಡಿಗಿಂತ ಮುಂಚೆ ಇದು ತಿನ್ಬೋದು. ಈ ಥರ ಏನಂದರೆ, 18 ದಿನಗಳ ಕಾಲ ಒಂದು ಮಂಡಲ ಅದು, 18 ದಿನ ನೀವು ಇದನ್ನು ರೆಗ್ಯುಲರ್ ಆಗಿ ತಿಂದರೆ ನಿಮ್ಮ ಹೃದಯದಲ್ಲಿ ಈಗ ಆಲ್ರೆಡಿ ನಾಳುಗಳಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕ್ ಆಗಿರ್ತದಲ್ಲ, ಈ ಏನು ಹೃದಯದ 4 ನಾಳಗಳಿದ್ದಾವೆ, ಆ ನಾಳುಗಳು ಬ್ಲಾಕೇಜ್ ಆಗಿದ್ರೆ ಇದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಮತ್ತೆ ಕೊಲೆಸ್ಟ್ರಾಲ್ನ ಈಗ ನಾನೇನು ಹೇಳಿದೆ ಅವೆಲ್ಲವನ್ನು ಕಡಿಮೆ ಮಾಡ್ತಾ 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 ಬರುತ್ತೆ. 18 ದಿನಗಳ ಕಾಲ ಸತತವಾಗಿ ತಿನ್ನಿ, ನಿಮಗೆ ಟೈಮ್ ಇದ್ದು ಇನ್ನೂ ಹೆಚ್ಚಿದ್ರೆ ಇನ್ನೂ ಒಂದು ವಾರ ಅಥವಾ 10 ದಿನ ನೀವು ಮುಂದುವರಿಸ್ಬೋದು. ಇದೇನು ನೋ ಸೈಡ್ ಎಫೆಕ್ಟ್ಸ್ ನಥಿಂಗ್. ಆವಾಗ ನೀವು ಹೋಗಿ ಡಾಕ್ಟರ್ ಹತ್ರ ಈಗ ಏನು ಮೊದಲು ಮಾಡಿಸಿದ್ರೋ ಈಗ ತಿಂಗಳ ನಂತರ ನೀವು ಹೋಗಿ ಅದನ್ನು ಚೆಕ್ ಮಾಡಿಸಿ. ನಿಮ್ಮ ಕೊಲೆಸ್ಟ್ರಾಲ್, ನಿಮ್ಮ ಎಲ್ಲ ಅಂಶಗಳು ಏನಿದೆ ನಿಮ್ಮ ಕಣ್ಣು ಮುಂದೆನೆ ಕನ್ನಡಿ ಥರ ಬರುತ್ತೆ, ಯಾಕೆಂದರೆ ಎಲ್ಲವೂ ನಾರ್ಮಲ್ಗೆ ಬಂದುಬಿಟ್ಟಿರುತ್ತೆ. ಸೊ ಅದು ಆವಾಗ ನಾರ್ಮಲ್ ಯಾವಾಗ ಬರುತ್ತೋ ನಿಮಗೆ ಹೃದಯಾಘಾತ ಆಗೋದಿಲ್ಲ. ಹೃದಯ ಭದ್ರವಾಗಿ ರಕ್ಷಣಾತ್ಮಕವಾಗಿರ್ತದೆ. ಇದು ಹೋಗಿ ಆಕ್ಷನ್ ಮಾಡಿ ಅದನ್ನು ಕೊಬ್ಬಿನ ಅಂಶನ ಕರಗಿಸ್ಬಿಡ್ತದೆ. ಈ ಔಷಧಿ, ಇದು ಔಷಧಿ ರೂಪದಲ್ಲಿ ಕೆಲಸ ಮಾಡ್ತದೆ. ಆದ್ದರಿಂದ ನಿಮ್ಮ ಕಣ್ಣೆದುರಿಗೆ ರಿಸಲ್ಟ್ ಬರೋದರಿಂದ ನೀವು ಇದನ್ನ ವರ್ಷಕ್ಕೊಮ್ಮೆ ಒಂದ್ಸಾರಿ ಉಪಯೋಗಿಸಿ, ಅಂದರೆ ವರ್ಷಕ್ಕೆ 18-25 ದಿನಗಳ ಕಾಲ ನೀವು ಇದನ್ನು ಉಪಯೋಗಿಸಿ, 1-25 ದಿನಗಳ ಕಾಲ. ತಿರುಗಿ ಇನ್ನೊಂದು ವರ್ಷ ಏನೂ ಆಗಲ್ಲ. ಸೊ ಹಾಗಾಗಿ ಈ ಒಂದು ಚಿಕ್ಕದಿರ್ಬೋದು ಅಂದರೆ ಹಿತ್ತಲ ಗಿಡ ಮದ್ದಲ್ಲ ಅಂತ ನಿಮಗೆ ಅನ್ನಿಸ್ಬೋದು, ಆದರೆ ಇದನ್ನು ಪರಿಣಾಮಾತ್ಮಕವಾಗಿ ಕೆಲಸ ಮಾಡ್ತದೆ. ಆ್ಯಕ್ಚುಲಿ ಇವನ್ನೆಲ್ಲ ಜನಗಳಿಗೆ ಗೊತ್ತಾದರೆ ಹೃದಯದ ಆಸ್ಪತ್ರೆಗಳ ಅವಶ್ಯಕತೆನೇ ಇರೋದಿಲ್ಲ. ಆಮೇಲೆ ಆಹಾರದ ಪದ್ಧತಿಯಲ್ಲೂ ಕೂಡ ಇನ್ ಫ್ಯೂಚರ್ ನೀವು ಎಚ್ಚೆತ್ತುಕೊಳ್ಬೇಕು. ದಿನ ಬೆಳಗ್ಗೆ ಎದ್ರೆ ಸೀದಾ ವಾಕಿಂಗ್ ಹೋಗಬೇಕು, ವ್ಯಾಯಾಮ ಮಾಡಬೇಕು, ಎನರ್ಜಿ ಬರ್ತದೆ. ಸೊ ಇವೆಲ್ಲವನ್ನು ಇರ್ತದೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ನಿಮ್ಮ ಕಣ್ಣೆದುರಿಗೆ ರಿಸಲ್ಟ್ ಬರುವಾಗ ಇಂಥದನ್ನು ಪ್ರಯತ್ನಿಸಿ, ಇವತ್ತೇ ಪ್ರಯತ್ನಿಸಿ. ಇವತ್ತಂದರೆ ನಾಳೆಯಿಂದ ನೀವು ಯಾರ್ಯಾರು ವಿಡಿಯೋ ಕೇಳ್ತಿರೋ ಪ್ರಯತ್ನಿಸಿ. ಎಲ್ಲ ನಿಮ್ಮ ಹತ್ರ, ನಿಮ್ಮ ಮನೆ ಹತ್ರ, ನಿಮ್ಮ ಅಂಗಡಿ ಪಕ್ಕದಲ್ಲಿ ಸಿಗೋ ಅಂಥದ್ದು. ಆದ್ದರಿಂದ ಇದನ್ನು ನೀವು ಪ್ರಯತ್ನಿಸಿದರೆ ಇನ್ನು ಮುಂದಕ್ಕೆ ಹೃದಯಘಾತದಿಂದ ನೀವು ತಪ್ಪಿಸ್ಕೊಂಡು ಅತ್ಯಂತ ಶ್ರೇಷ್ಠ ಜೀವನ ಮಾಡಬಹುದು. ಸರ್ವೇ ಜನೋ ಸುಖಿನೋ ಭವಂತು, ಬಹುಜನ ಹಿತಾಯ ಬಹುಜನ ಸುಖಾಯ, ಇದೇ ನಮ್ಮ ಗುರಿ. ಆದ್ದರಿಂದ ಪ್ರತಿಯೊಬ್ಬರು ಉತ್ಕೃಷ್ಟ ಮತ್ತು ಸಂತೋಷವಾದ ಜೀವನ ಸಾಗಿಸಬೇಕನ್ನೋದೇ ನಮ್ಮೆಲ್ಲರ ಅಪೇಕ್ಷೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇಂಥ ವಿಡಿಯೋಗಳನ್ನು ಆರೋಗ್ಯಪೂರ್ಣವಾಗಿ ಎಲ್ಲರಿಗೂ ಕಳಿಸಿ, ಶೇರ್ ಮಾಡಿ ಅಂತ ನಾನು ತಿಳಿಸ್ತಾ ಇರ್ತೀನಿ. ಅದೇ ದೇಶ ಸೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.